ಒಂದು ಹೊರೆ ಬಸ್ ಸ್ಟ್ಯಾಂಡಲ್ಲಿ ಹೊಸ ಸರ್ಕಾರ ಬಂದ್ಮೇಲೆ ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿ ಇಂದಿರಾ ಕ್ಯಾಂಟೀನ್ ಕೋಲಾರ ನಗರಕ್ಕೆ ಎರಡು ವೇಮಗಲ್ ಬಂದು ಮಂಜೂರು ಮಾಡಿಸಿದ್ವಿ. ಅದನ್ನ ಒಂದು ಎಪಿಎಂಸಿ ಮಾರ್ಕೆಟ್ ಇನ್ನೊಂದು ಹಾಸ್ಪಿಟಲ್ ಅಥವಾ ಬಸ್ ಸ್ಟ್ಯಾಂಡ್ ಮಾಡ್ಬೇಕು ಅಂತ ಹೇಳಿದ್ವಿ. ಬಡವರು ಹಸಿಕೊಂಡು ಬಂದ್ರೆ ಹಳ್ಳಿಗಳಿಂದ ಬಂದಂತ ಕೂಲಿ ಕಾರ್ಮಿಕರು ಇರ್ಬೋದು, ನಮ್ಮ ಯುವಕರು ಹೆಣ್ಮಕ್ಳು ಇರ್ಬೋದು, ಯಾರು ಓದ್ತಕ್ಕಂತ ಬರ್ತಕ್ಕಂತ ವಿದ್ಯಾರ್ಥಿಗಳು ಇರ್ಬೋದು, ಯಾರೇ ಇರ್ಬೋದು, ಹಸಿಕೊಂಡು ಯಾರು ಮನೆಗೆ ವಾಪಸ್ ಹೋಗ್ಬೋದು. ಸಂಜೆವರೆಗೂ ಉಪವಾಸ ಇದ್ದು ಯಾಕಂದ್ರೆ ಅವ್ರು ಶಕ್ತಿ ಇರೋದಿಲ್ಲ ಪಾಪ. ಆ ಇಂದಿರಾ ಕ್ಯಾಂಟೀನ್ ಮತ್ತೆ ಎರಡು ಕೋಲಾರ ನಗರದಲ್ಲಿ ಒಂದು ವೇಮಗಲ್ ಮಾಡ್ತಾ ಇದ್ದೀವಿ. ಈ ರೀತಿ ಹತ್ತು ಹಲವಾರು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನರಿಗೆ ಏನ್ ಮಾಡ್ಕೊಟ್ಟಿದ್ವಿ ಚುನಾವಣೆ ಪೂರ್ವದಲ್ಲಿ, ನಮ್ಮನ್ನ ನೀವು ವಿಶ್ವಾಸ ಇಟ್ಟು ಗೆಲ್ಸ್ಕೊಟ್ರೆ ನಾವು ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದಿರೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ, ನಿಮ್ಮ ಮನೆ ಬಾಗಿಲು ಬರ್ತೀವಿ. ನಾವು ಜನಪ್ರತಿನಿಧಿಗಳು ಅಂತೇಳಿ ಎಂ ಎಲ್ ಎಗಳು ಎಂ ಎಲ್ ಸಿ ಗಳು ಅಂತೇಳಿ ಎದೆ ಇಟ್ಕೊಂಡು ಓಡಾಡೋದಿಲ್ಲ, ತಲೆ ತರಿಸಿ ನಿಮ್ಮ ಸೇವಕರ ಕೆಲಸ ಮಾಡ್ತೀವಿ ಅಂತ ಏನ್ ಹೇಳಿದ್ವಿ, ಅದ್ಭುತ ಮಾತಂತ ಇವತ್ತು ನಡೆದಿದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರದ ಸೂಚನೆಯಂತೆ ಬಂದ ತಹಸೀಲ್ದಾರ್ ಅವರು, ಇಒ ಅವರು, ನಮ್ಮ ಮುನ್ಸಿಪಲ್ ಕಮಿಷನರ್ ಮತ್ತು ಎಲ್ಲ ಈ ವ್ಯಾಪ್ತಿಗೆ ಐದು ಯೋಜನೆಗಳ ವ್ಯಾಪ್ತಿಗೆ ಬರ್ತಕ್ಕಂತ ಬಸ್ಕಾಂ ಅವರು, ಕೆ ಸಾಕ್ಷಿ ಅವರು, ಮತ್ತೆ ಅಂಗನವಾಡಿ ಇಲಾಖೆಯವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಎಲ್ಲ ಇಲಾಖೆಗಳು ಕೂಡ ಸೇರಿ ಇವತ್ತು ಈ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮಾಡಬೇಕು ಅಂತ ಹೇಳಿ ಹೇಳಿದರೆ, ಇವತ್ತು ಇದು ಕೋಲಾರ ಅಷ್ಟೇನು ಸರ್, ಟೌನ್ ಕಸ್ಬಾ ಎರಡು ಸೇರಿಸಿ ಇವತ್ತು ಇದನ್ನು ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಒಕ್ಲೇರಿ ನರಸಾಪುರ ಕೂಡ ಸೇರಿ ಒಂದ್ ಕಡೆ ಮಾಡ್ತೀವಿ, ವೇಮಗಲ್ ಕೂಡ ಸೇರಿ ಒಂದ್ ಕಡೆ ಮಾಡ್ತೀವಿ. ನಾನು ನಿಮಗೆ ಹೇಳೋದಿಷ್ಟೇನೆ, ನೀವು ಬರೀ ಮಾತಿಗೆ ಮರಳಾಗ್ಬೇಡಿ. ಬರೀ ಮಾತಾಡಿದ್ರೆ ಹೊಟ್ಟೆ ತುಂಬ್ತದೇನಮ್ಮ? ಇವತ್ತು ನಾನು ಮಾತಾಡಿದೆ ನಿಮ್ಗೆ ಹೊಟ್ಟೆ ತುಂಬ್ತದ? ಏನ್ ಹೊಟ್ಟೆ ತುಂಬೋದಿಲ್ಲ, ಹೊಟ್ಟೆ ಊಟ ತಿಂದ್ರೆ ಹೊಟ್ಟೆ ತುಂಬೋದು. ಆ ಹೊಟ್ಟೆಗೆ ಊಟ ಕೊಡ್ಬೇಕಲ್ಲ, ಆ ಹೊಟ್ಟೆಗೆ ಊಟ ಕೊಡ್ತಕ್ಕಂಥ ಕೆಲಸ, ಉದ್ಯೋಗ ಕೊಡ್ತಕ್ಕಂಥ ಕೆಲಸ, ನಿಮ್ಗೆಲ್ಲ ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು, ಬಂಜನಗಡವರ ಒಂದು ನಾಯಕತ್ವದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಇದನ್ನು ಮಾಡಿದ್ದೀವಿ. ಹಂಗಾಗಿ ನಿಮ್ಮ ಆಶೀರ್ವಾದ, ನಿಮ್ಮ ಸದಾ ಏನು ತಾಯಂದ್ರ ಆಶೀರ್ವಾದ ಮಾಡಿದ್ರೆ ನಮ್ಗೆ ಯಾವತ್ತೂ ಕೂಡ ಒಳ್ಳೇದಾಗ್ತದೆ. ನಾವು ನಿಮ್ಮಲ್ಲಿ ಕೇಳೋದಿಷ್ಟೇ, ಕೋಲಾರ ಶಾಸಕರ ಆಗಿರ್ಬೋದು, ನಾನಾಗಿರ್ಬೋದು, ಹಿಂದೆ ಯಾರು ಮಾಡಿದ್ರು ಗೊತ್ತಿಲ್ಲ ನಮ್ಗೆ. ನಾವು ಯಾರು ಕೂಡ ಯಾವ ಅಧಿಕಾರಿಗಳ ಹತ್ರ ಕೂಡ ಪರ್ಸೆಂಟೇಜ್ ತಗೊಳ್ಳೋದಿಲ್ಲ. ಯಾವ ಅಧಿಕಾರಿನೂ ಕೂಡ ಇಲ್ಲಿವರೆಗೂ ಕೂಡ ಒಂದೇ ಒಂದು ನಯಾ ಪೈಸೆ ಅಲ್ಲ ಒಂದು ಕಾಫಿ ಕೂಡ ಕುಡಿಯೋದಿಲ್ಲ. ನಮಗೆ ಪಾರದರ್ಶಕವಾದಂತ ಆಡಳಿತ ಬರಬೇಕು. ಕೊತ್ತೂರು ಮಂಜುನಾಥ್ ಅವರು ಹಿಂದೆ 2013 2018 ಮುಳಬಾಗಿಲು ಕ್ಷೇತ್ರದ ಶಾಸಕರಾಗಿದ್ದರು. ಅವರ ಘೋಷಣೆ ಇಷ್ಟೇ, ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು. ಇವತ್ತು ಕೋಲಾರದಲ್ಲಿ ಕೂಡ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗ್ಬೇಕು. ಹಂಗಂತೇಳಿ 9 ತಿಂಗಳಲ್ಲಿ ನಾವು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ಮುಕ್ತ ಮಾಡಿದ್ದೀವಿ ಅಂತ ಹೇಳೋದಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತಂದಿದ್ದೀವಿ. ಅದು ನೀವೆಲ್ಲ ಅಂತ ವಿಚಾರಗಳು ಬಂದಾಗ ನಮ್ ಗಮನಿತಂದ್ರೆ ನಾವು ಅದನ್ನ ಯಾವ ರೀತಿ ಸರಿಪಡಿಸ್ಬೇಕು, ಎಲ್ ಸರಿಪಡಿಸ್ಬೇಕು, ಅದನ್ನ ಸರಿಪಡಿಸೋದ್ರ ಮೂಲಕ ನಮ್ಮ ಗ್ಯಾರಂಟಿ ಯೋಜನೆಗಳ ಮನೆ ಬಾಳಿದ್ದಂಥದ್ದು, ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡೋದು, ಮತ್ತು ನಮ್ಮ ಜನರಿಗೆ, ನಮ್ಮ ರೈತರಿಗೆ, ನಮ್ಮ ಹೆಣ್ಮಕ್ಕಳಿಗೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತು